ಚಿಕ್ಕಬಳ್ಳಾಪುರ ತಾಲೂಕಿನ ಹಿರೇನಗವಲ್ಲಿ ಘಟನೆ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿದೆ. ಅಕ್ರಮವಾಗಿ ಜಿಲೆಟಿನ್ ಸ್ಫೋಟಕಗಳನ್ನು ಸಾಗಿಸುತ್ತಿದ್ದರಿಂದ ಘಟನೆ ನಡೆದಿದೆ. ಘಟನಾ ಸ್ಥಳಕ್ಕೆ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿರವರು ಆಗಮಿಸಿ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದಿದ್ದಾರೆ. ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಇದರಲ್ಲಿ ಅಧಿಕಾರಿಗಳ ವೈಫಲ್ಯ ಎದ್ದು ಕಾಣ್ತಾ ಇದೆ. ಈ ಬಗ್ಗೆ ಈಗಾಗಲೇ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೇನೆ, ಘಟನೆಯನ್ನು ತನಿಖೆ ಮಾಡುವಂತೆ ಸಿಐಡಿಗೆ ಒಪ್ಪಿಸಲಿದ್ದೇವೆ ಎಂದರು. ಇದು ಯಾರಿಗೆ ಸೇರಿದೆ ಅಂತಂದರೆ, ಒಂದು ಸಿಂಧಿ ಇದು ಅಲ್ಲ, ಪ್ರೆಷರ್ ಆಯಿತು. ಇದು ಕ್ಯಾರಿ ಶ್ರೀ ಶಿರ್ಡಿ ಸಾಯಿ ಏಜೆನ್ಸಿ, ಜೊಲ್ಲನ್ ಕುಂಟೆ ವಿಲೇಜ್, ಚಿಕ್ಕಬಳ್ಳಾಪುರ ತಾಲೂಕು, ಸರ್ವೆ ನಂಬರ್ 11. ಇದು ಇವ್ರಿಗೆ ಸೇರಿದಂಥ ಮೂರು ಜನ ಇದ್ದಾರೆ. ಇಬ್ಬರು ಆಂಧ್ರದ ಮೂಲದವರು, ಒಬ್ಬರು ಇಲ್ಲಿಯ ಸ್ಥಳೀಯ ಮೂಲದವರು ನಾಗರಾಜ್, ಮತ್ತು ಇಬ್ಬರು ರೆಡ್ಡಿ. ಅದೇ ರೀತಿ ಅದೇ ಅವರಿಗೆ 3 ಎಕರೆದಲ್ಲಿ ಕ್ಯಾರಿ ಇದೆ, 3 ಎಕರೆದಲ್ಲಿ ಕ್ರಷರ್ ಕೂಡ ಇದೆ. ಅದು ಭ್ರಮವಾಸಿ ಸ್ಯಾಂಡಲ್ಸ್ ಅಂತ ಒಂದು ಪಾರ್ಟ್ನರ್ಶಿಪ್ ಬರ್ತದೆ. ಇವರ ಕ್ಯಾರಿಗೆ ಪೊಲೀಸರು 7ನೇ ತಾರೀಕೆ ರೈಡ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಎಸ್ ಪಿ ಕೂಡ ರೈಡ್ ಮಾಡಿದ್ರು. ಆ ರೈಡಿನ ಮುಂದುವರೆದ ಭಾಗದಲ್ಲಿ ವೆಹಿಕಲ್ ಸೀಜರ್ ಮಾಡೋದಕ್ಕೆ ಪೊಲೀಸರು 7ನೇ ತಾರೀಕು ಹೋಗಿದ್ದರು. ಅಲ್ಲಿ ವೆಹಿಕಲ್ ಕೂಡ ಸೀಜ್ ಮಾಡಿದರು. ಸೀಜ್ ಮಾಡಿದಂಥ ಒಂದು ವಿಷಯ ಗೊತ್ತಾದ ಮೇಲೆ ಬಹುತೇಕವಾಗಿ ಇದನ್ನೆಲ್ಲ ಮುಚ್ಚಿಟ್ಟಿದ್ರು ಕಾಣ್ತದೆ. ಅದು ನಮ್ಮ ಕ್ಯಾರಿಯಲ್ಲಿ ಸಿಕ್ಕರೆ ಭಾಳ ದೊಡ್ಡ ಎಕ್ಸ್ಪ್ಲೋಸಿವ್ ಕೇಸ್ ಆಗುತ್ತೆ ಅಂತಂದು ಅವರು ಇದನ್ನು ಸಾಗಣೆ ಮಾಡಿ ಎಲ್ಲ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅಪಘಾತ ಆಗಿದೆ. ಭಾಳ ದೊಡ್ಡ ಪ್ರಮಾಣದಲ್ಲಾಗಿದೆ, ಭಾಳ ನೋವಿನ ಸಂಗತಿ. ನೋಡಚ್ಚುತ್ತಾಗಲ್ಲ, ಕರಳು ಕಿತ್ತು ಬರ್ತದೆ. ನಮ್ಮ ಕುಟುಂಬದ ಸದಸ್ಯರಿಗೆ ಹಿಂಗಾದ್ರೆ ಏನು ಅನ್ನುವಂಥದ್ದು ನನಗೆ ನೋಡಿದ ತಕ್ಷಣವೇ ಅನಿಸ್ತು. ಬಾಡಿ ರಿಕಗ್ನೈಸ್ ಮಾಡೋಕ್ಕಾಗಲ್ಲ, ಪಾರ್ಟ್ಸ್ಗಳು ಬೇರೆ ಬೇರೆ ಕಡೆ ಹೋಗಿದೆ, ಎಲ್ಲ ಕಡೆ ಮಸಲ್ಸ್ ಎಲ್ಲ ಕಡೆ ಬಿದ್ದಿದೆ. ಭಾಳ ನೋವಿನ ಸಂಗತಿ, ಭಾಳ ನೋಡೋಕ್ಕಾಗದಿರುವಂಥ ಒಂದು ದೃಶ್ಯ. ಈಗ ಶಿವಮೊಗ್ಗದಲ್ಲಿ ಮೈನ್ ಬ್ಲಾಸ್ಟ್ ಆಗಿತ್ತು, ಆ ಸಂದರ್ಭದಲ್ಲೂ 6 ಜನ ತಿರ್ಕೊಂಡಿದ್ದರು. ಅದು ಕೂಡ ಹ್ಯಾಂಡ್ಲಿಂಗ್ ಟೈಮಲ್ಲಿ ಆಗಿರುವಂಥ, ಅದನ್ನು ನಾವು ತನಿಖೆ ಮಾಡಿ ಅನಂತಪುರದಿಂದ ಸಪ್ಲೈ ಆಗಿರೋದನ್ನು ಕಂಡು ಅಲ್ಲಿ ಯಾರು ಅನಂತಪುರದ ಲೈಸೆನ್ಸ್ ಹೋಲ್ಡರ್ಸ್ ಇದ್ದಾರೆ, ಅಲ್ಲಿನೂ 3 ಜನ ಇದ್ದರು. ಅವರು ಅವ್ರನ್ನ ಎಕ್ಸ್ಪ್ಲೋಸಿವ್ ಸಪ್ಲೈಯರ್ಸು ಲೈಸೆನ್ಸ್ ಹೋಲ್ಡರ್ಸನ್ನು ಈಗಾಗಲೇ ಅವರು ಬಾಂಬೆದಲ್ಲಿ ಒಬ್ಬರು, ಹೈದರಾಬಾದಲ್ಲಿ ಇಬ್ಬರು, ಇಬ್ಬರನ್ನೆಲ್ಲ ಬಂಧನೆ ಮಾಡಿದ್ದೇವೆ. ಅದು ಯಶಸ್ವಿಯಾಗಿ ಕಾರ್ಯಾಚರಣೆ ಆಗಿದೆ. ಈ ಒಂದು ಪ್ರಕರಣವು ಕೂಡ ಸರ್ಕಾರ ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ಇದು ಯಾಕಾಯಿತು, ಹೇಗೆ ಈ ಒಂದು ಎಕ್ಸ್ಪ್ಲೋಸಿವ್ ಬಂತು, ಮತ್ತು ಇಲ್ಲಿ ತಂದು ಮಾಡ್ತಾ ಇರಬೇಕಾದ್ರೆ ಖಂಡಿತವಾಗಿಯೂ ಅದು ಅಕೌಂಟೆಡ್ ಅಲ್ಲ ಎಕ್ಸ್ಪ್ಲೋಸಿವ್, ಮತ್ತು ಸರಿಯಾದ ರೀತಿಯಲ್ಲಿ ಇಟ್ಟಿದ್ದರೆ ಅವರು ಅಲ್ಲೇ ಇಟ್ಕೋಬೋದಾಗಿತ್ತು. ಆದ್ದರಿಂದ ಇದು ಯಾವ ರೀತಿ ನುಸುಳಿಯಲ್ಲಿ ಬಂದಿದೆ, ಈ ಜಿಲ್ಲೆಗೆ ಹೆಂಗೆ ಬಂದಿದೆ, ಆಂಧ್ರದಿಂದ ಬಂದಿದ್ದು, ಎಲ್ಲಿಂದ ಬಂದಿದ್ದು, ಮೇನ್ ಸಪ್ಲೈಯರ್ ಯಾರು, ಮತ್ತು ಇಲ್ಲಿ ಏಜೆಂಟ್ ಯಾರು ಇದಕ್ಕೆ, ಸರಿ, ಮತ್ತು ಅವ್ರಿಗೆ ಲೈಸೆನ್ಸ್ ಇದೆಯೋ ಇಲ್ಲ, ಮತ್ತು ಮೈನ್ ಓನರ್ಸು ಇದನ್ನು ಏನಾದರೂ ಎಕ್ಸ್ಪ್ಲೋಸಿವ್ ಯೂಸ್ ಮಾಡಬೇಕಾದ್ರೆ ಲೈಸೆನ್ಸ್ ಹೋಲ್ಡರ್ ಇಟ್ಕೊಂಡು ಮಾಡಬೇಕು ಅಂತ ಕಾನೂನು ಇದೆ, ಅದು ಪಾಲನೆ ಆಗಿದೆಯೇ ಇಲ್ಲ. ಮತ್ತು ಯಾಕೆ ಇದನ್ನು ಮುಚ್ಚಿಡೋ ಪ್ರಯತ್ನ ಮಾಡಿದ್ರು, ಇದರಲ್ಲಿ ಏನೆಲ್ಲ ಇದೆ, ಮತ್ತು ಇದರಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಯಾರದೇ ಇರಬಹುದು ಅದರಲ್ಲಿ, ಅವ್ರು ಯಾವ ಪಕ್ಷಕ್ಕೆ ಸೇರಿದ್ದಾರೆ ಏನೆಲ್ಲ ನಮ್ಗೆ ಸಂಬಂಧ ಇದೆ. ಅಪರಾಧ ಅಪರಾಧನೇ, ಅಪರಾಧಿ ಅಪರಾಧನೇ. ಹೀಗಾಗಿ ಕಾನೂನು ಎಲ್ಲರಿಗೂ ಕೂಡ ಒಂದೇ ಇರ್ತದೆ, ನಿರ್ದಕ್ಷಣವಾಗಿ ನಿಷ್ಪಕ್ಷಪಾತವಾಗಿ ನಿಖರವಾಗಿ ನಾವು ಇದನ್ನು ತನಿಖೆ ಮಾಡ್ತೀವಿ, ತಪ್ಪಿಸ್ತಸನ್ನು ನಾವು ಒಳಗೆ ಹಾಕಿ ಹಾಕ್ತೀವಿ. ಈಗಾಗಲೇ ಆ ಕ್ವಾರಿ ಮೇಲೆ ಕೇಸ್ ಆಗಿದೆ, ಅಲ್ಲಿ ನಿಂತಿದೆ. ಅಲ್ಲದೆ ಇವತ್ತು
ಈ ಸಪ್ಲೈಯರ್ಸ್ ಯಾರಿದ್ದಾರೆ, ಲೈಸೆನ್ಸ್ ಹೋಲ್ಡರ್ಸ್ ಯಾರಿದ್ದಾರೆ, ಅವನು ಸಂಪೂರ್ಣವಾಗಿ ತನಿಖೆ ಮಾಡಬೇಕಾಗುತ್ತೆ. ಮತ್ತು ಮೈನಿಂಗ್ ಡಿಪಾರ್ಟ್ಮೆಂಟ್ದ ಏನೇನು ಯಾವಾಗ ಲೈಸೆನ್ಸ್ ಕೊಟ್ಟರು, ಏನು ಕೊಟ್ಟರು, ಲೀಗಲ್ ಕ್ವೇರಿನೋ ಇಲ್ಲೀಗಲ್ ಕ್ವೇರಿನೋ. ನಾನೀಗ ಪಕ್ಕದಲ್ಲಿಗೆ ಬಿದ್ದಿರೋದು ಇದು ಗೋಮಾಳ ಅಂತ ರೆವಿನ್ಯೂ ರೆಕಾರ್ಡ್ಸ್ ಹೇಳ್ತದೆ ಅಂತ ಹೇಳಿದ್ರು, ನಾನು ನೋಡಿಲ್ಲ.